2018 ನಲ್ಲಿ ಫಿಫ್ತ್ ಕ್ವೆಶ್ಚನ್ ಇದೆ ಜಿಎಸ್ಟಿ ನಲ್ಲಿ ಫಸ್ಟ್ ಕ್ವೆಶ್ಚನ್ ಅಂತ ನೋಡಿ ದ ದೇವ್ ಹೋಟೆಲ್ ಗ್ರೂಪ್ ಆಫ್ ಕಂಪನೀಸ್ ಪ್ರೊವೈಡೆಡ್ ದ ಫಾಲೋಯಿಂಗ್ ಸರ್ವಿಸಸ್ ವಿತ್ ದ ಸ್ಟೇಟ್ ಆಫ್ ಕರ್ನಾಟಕ ಫ್ರಮ್ ಇಟ್ಸ್ ವೇರಿಯಸ್ ಬ್ರಾಂಚಸ್ ಕಂಪ್ಯೂಟ್ ದ ಅಮೌಂಟ್ ಆಫ್ ಜಿಎಸ್ಟಿ ಪೇಬಲ್ ಫಾರ್ ದ ಮಂತ್ ನವೆಂಬರ್ 2017 ಅಂತ ಇದೆ supply of food outdoor catering 18% gst it is a taxable service okay na see first computation of yen kelidare gst payable anta helidare see avunu gst payable kelidaga okay na so computation of gst payable avuda within the state elli anta helidane within the state ಅಂತಾನೆ ಹೇಳ್ತಾರೆ ಎಲ್ಲ ಮೈಸೂರು ಧಾರವಾಡ ಸಾರಿ ಏನು ಅಂತದ ಏನು ಹೇಳಿಲ್ಲ ಸೋ ವಿತಿನ್ ದ ಸ್ಟೇಟ್ ಅಂತ ಅನ್ಕೊಂಡ್ರೆ ಫಸ್ಟ್ ಟೈಪ್ ಆಫ್ ಸರ್ವಿಸ್ ಯಾವ ತರ ಸರ್ವಿಸ್ ಕೊಡ್ತಾವನೆ ಓಕೆನಾ ಇದರದು ವ್ಯಾಲ್ಯೂ ಎಷ್ಟು ಓಕೆನಾ ಅದರದು ಸೆಂಟ್ರಲ್ ಜಿಎಸ್ಟಿ ಎಷ್ಟು ಸ್ಟೇಟ್ ಜಿಎಸ್ಟಿ ಎಷ್ಟು ಓಕೆನಾ ಈ ತರ ಹಾಕೊಂಡ್ರಿ ಇದನ್ನ ಪರ್ಟಿಕ್ಯುಲರ್ಸ್ ಅಂತ ಹಾಕೋಣ ಆಗಬಹುದಾ ओके सर फर्स्ट पॉइंट बरियाण सप्लाई ऑफ फूड फूड आउटडोर आउटडोर कैटरिंग करेक्ट इदु टैक्सेबल सर्विस यस इट इज ए टैक्सेबल सर्विस व्हाट इज द वैल्यू 2,50,000 रुपीस What is the GST is 18%. 18% अंदरे 9% and 9% आगे. 9% तो CG के, 9% तो SGST के. Next to यारतने point तो renting of hotel rooms. इधु कुडा ये तो taxable service आगे थे. ವ್ಯಾಲ್ಯೂ ಬಂದು 3,25,000 ಇದೆ ಕರೆಕ್ಟ 18% ಅಂದ್ರೆ 9% ಅಂಡ್ 9% ಆಗುತ್ತೆ ಓಕೆನಾ ಮೂರನೇ ಪಾಯಿಂಟ್ ಸಪ್ಲೈ ಆಫ್ ಫುಡ್ ಅಂಡ್ ಡ್ರಿಂಕ್ ಸಪ್ಲೈ ಆಫ್ ಫುಡ್ ಅಂಡ್ ಡ್ರಿಂಕ್ ಇನ್ ರೆಸ್ಟೋರೆಂಟ್ ನೀವು ಯಾವುದಾದ್ರೂ ರೆಸ್ಟೋರೆಂಟ್ ಹೋಗಿ ಓಕೆನಾ ಕುತ್ಕೊಂಡು ತಿಂದ್ರೆ ಅಂತ ಇಟ್ಕೊಳ್ಳಿ 100 ರೂಪಾಯಿ ಬಿಲ್ ಇದ್ರೆ ಹೌದಾ ಎಷ್ಟೆ 5-8% ಅಥವಾ 2.5-2.5% ಇದು ಜಾಸ್ತಿ ಇದೆ ಬಟ್ ಏನಾದ್ರು 5 ಸ್ಟಾರ್ಸ್ ಹೋಟೆಲ್ ಲಕ್ಸುರಿ ಹೋಟೆಲ್ಸ್ ಹೋದ್ರೆ ಖಂಡಿತ 18% ಇರುತ್ತೆ ಓಕೆನಾ ಕೆಲವರು 28% ಆಗ್ತಾರೆ ಇಲ್ಲಿ 28% ಹಾಕಿದ್ರೆ 14% ಆಗುತ್ತೆ ಇಟ್ ಈಸ್ ಎ ಟ್ಯಾಕ್ಸಬಲ್ ಸರ್ವಿಸ್ ಸೊ ದೇರ್ ಫೋರ್ 1,95,000 ರುಪೀಸ್ ಆಗ್ತದೆ ನೆಕ್ಸ್ಟ್ ನಾಲ್ಕನೇದು ಸಪ್ಲೈ ಆಫ್ ಫುಡ್ supply of food and drink in AC restaurant yenido AC restaurant in 5 star hotel so 5 star hotel andre kandita 14% irutte this is also taxable service so value is 5 lakhs next last point so fifth one supply of food or drink supply of food and drink in restaurant idu kuda eno taxable alva yes taxable value is ide 4 lakhs ide 6% aita iga neevu en madbeku ee tara calculate maadu okay na esthe barutha helu 9% on 2,50,000 22,500 ಇದೆ ಸಿರುತ್ತ ಅದು ಅಷ್ಟೇ ಇರುತ್ತೆ ಕರೆಕ್ಟ್ ನೆಕ್ಸ್ಟ್ 3,25,000 ಮೇಲೆ 9% 29,250 1,95,000 ಮೇಲೆ 14% 27,300 5 lakhs ಮೇಲೆ 14% 70,000 4 lakhs minus 6% 24,000 and 24,000 ದಯವಿಟ್ಟು ಈ ವ್ಯಾಲ್ಯೂನ ಟೋಟಲ್ ಡಿಫರೆಂಟ್ ರೇಟ್ಸ್ ಇರೋದ್ರಿಂದ ಬರಲ್ಲ ಸೊ ಅಲ್ಲಿಗೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ
1,73,050 rupees 1,73,000 ಇದು ಜಿಎಸ್ಟಿ ಪೇಯಬಲ್ ಓಕೆನಾ ಈಸಿ ಆಗಿದೆ ಅಲ್ವಾ ನೀವು ಕ್ಲೀನ್ ಕಾಲಮ್ ಹಾಕ್ಬಿಡಿ ಓಕೆನಾ ಹಾಕ್ಬಿಡ್ಲ ನಾನೇ ಲಾ ಹೆಸರು